ಮೈಸೂರು ಒಕ್ಕಲಿಗ ಒಕ್ಕೂಟದ ವತಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸೇರಿ ಒಕ್ಕಲಿಗ ಸಮುದಾಯದವರ ರಾಜಕೀಯ ಮುಖಂಡರು ಹಾಗೂ ಅಧಿಕಾರಿಗಳನ್ನ ಮೂಲೆ ಗುಂಪು ಮಾಡುತ್ತಿರುವ ಷಡ್ಯಂತ್ರದ ವಿರುದ್ಧ ಪಡುವಾರಳ್ಳಿಯ ಆದಿಚುಂಚನಗಿರಿ ವಿದ್ಯಾರ್ಥಿ ನಿಲಯದ ಮುಂಭಾಗ ಮೌನ ಪ್ರತಿಭಟನೆಯ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಮೈಸೂರು ನಗರ ಪಾಲಿಕೆಯ ಮಾಜಿ ಸದಸ್ಯರು ಆದಂತಹ ಪಿ ಪ್ರಶಾಂತ್ ಗೌಡರು ಹಾಗೂ ಮೈಸೂರು ಒಕ್ಕಲಿಗರ ಸಂಘದ ಹಾಲಿ ನಿರ್ದೇಶಕರು ಆದಂತಹ ಎ ರವಿರವರು ಹಾಗೂ ಸತೀಶ್ ಗೌಡರವರು, ಮೈಸೂರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮಂಜುರವರು ಮತ್ತು ಅನೇಕ ಗಣ್ಯರು ಕೂಡ ಪ್ರಮುಖರು ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಿದ್ದರು.